ನಿಮ್ಮ ಒಂದು ನಿಮ್ಮ ಮೂರು ಜನಕ್ಕೆ ಫೇವ್ರೇಟ್ ಹೀರೋ ಇರೋ ಅಂತ ಫೇವ್ರೇಟ್ ನಾನು ಯಾವಾಗಲೂ ಹೇಳ್ಬೇಕಂದ್ರೆ ಅಪ್ಪ ಅವ್ರು ಇವತ್ತಿಲ್ಲ ಅಂತ ಹೇಳ್ತೇನೆ, ಮುಂಚೆನೂ ಹೇಳಿದ್ದೆ ಅಪ್ಪು ಅಂತಲ್ಲ ಮುಂಚೆನೇ ಇದ್ರು ಇವಾಗ ಇದ್ದಾರೆ ಮುಂದೆ. ಓಕೆ, ಹೀರೋಯಿನ್ ಹೀರೋನು ಅಷ್ಟು ಹಿಂಗೆ ಅದೇ ಅಪ್ಪು ಸರ್ ಮತ್ತೆ ರಾಜ್ಕುಮಾರ್ ಸರ್ ಯಾವಾಗ ಇದ್ದೀವಿ ಡೈಲಾಗ್ಸ್ ಅಂತ ಬಂದರೆ ನನಗೆ ಪ್ರಸಂಗ ತುಂಬ ಇಷ್ಟ. ಆಡಿಷನಲ್ಲೂ ಕೂಡ ನಾನು ದಿವಸಾಯ ಡೈಲಾಗ್ ಹೇಳಿದ ನೋಡಿನೇ ಇಷ್ಟ ಆಗ್ಬಿಟ್ಟು ಸೆಲೆಕ್ಟ್ ಅಂದರೆ ಸೆಲೆಕ್ಟ್ ಅದನ್ನ ನೋಡಿ ಸೆಲೆಕ್ಟ್ ಮಾಡಿಲ್ಲ, ಆ ಕ್ಯಾರೆಕ್ಟರ್ ಇನ್ಸ್ಟ್ಯೂಟ್ ಆಗಿ ಅಂದ್ಬಿಟ್ಟು ಸೆಲೆಕ್ಟ್ ಮಾಡಿ. ಇದೇ ಬಂದ್ಬಿಟ್ಟು ಮಿಲನ ಹೇಳಿ ಲವರ್ ಬಾಯ್ ನಮಗೆ ದಿವಾಸ್ ದಿವಾಸ್ ಅಂದರೆ ತುಂಬ ಇಷ್ಟ. ಹೀರೋಯಿನು ರಚಿತಾ. ಓಕೆ, ಸೊ ಈಗ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಫನ್ ಅಂತ ಕಾಮಿಡಿ ಯಾವ್ದು ನಡೆಸಿದ್ರು ಒಂದು ಫನ್ ಇನ್ಸಿಡೆಂಟ್ ಯಾವಾಗಲೂ ಸೆಟ್ ಅಲ್ಲಿ ಇದ್ರೆ ಎಂಟರ್ಟೈನ್ಮೆಂಟ್ ಪಕ್ಕ. ಓಕೆ, ಸ್ಕೂಲಲ್ಲಿ ಯಾವತ್ತಾರು ಪಿಟಿ ಮಾಸ್ಟರ್ಗೆ ಓದೇ ತಿಳಿದಿರಾ? ನಾನಂತೂ ಒಳ್ಳೆ ಇದ್ದಿದೆ ಸ್ಕೂಲಲ್ಲಿ ಅಂದ್ರೆ. ನೀವು ತಿಳಿದಿದ್ದೀರಾ? ಸ್ಕೂಲಲ್ಲಿ ಎಲ್ಲ ಬಂದಾಗ ಈ ಕ್ಲಾಸಲ್ಲಿ ಏನಾದರೂ ಮಾಡಿಬಿಟ್ಟು ಸಿಗಾಕೊಂಡಾಗ ಅದೇ ನೀವು ಮಾಡ್ತೀರಾ ಅಂದ್ರೆ ಮಾಡಿದಿರ ಅದಕ್ಕೆ ಮೇ ಬಿ ಲೋವರ್ ಬಾಯ್ ಹಾಕೊಂಡಿದ್ದೀರಾ? ಲವ್ ಮಾಡಿ ತರಲೆ ಮಾಡಿದ್ವಿ ಬೇಕಾದ್ರೆ ಸ್ಕೂಲಲ್ಲಿ ಸಿಗಾಕೊಂಡು ಉಗಿಸ್ಕೊಂಡು ಬಂದು ಎಲ್ಲ ಚೆನ್ನಾಗಾಗಿದೆ. ಹೇಗಿತ್ತು ಓವರಾಲ್ ಎಕ್ಸ್ಪೀರಿಯನ್ಸ್? ಸುಮಾರು ತುಂಬ ಯೂನಿಕ್ ಆಗಿತ್ತು, ಹೊಸ ಎಕ್ಸ್ಪೀರಿಯನ್ಸ್. ಫಸ್ಟ್ ಮೂವಿನೇ ಇಷ್ಟು ಒಳ್ಳೆ ಮೂವಿ ಮಾಡ್ತಿದ್ವಿ ಅಂತ ಖುಷಿನೂ ಇದೆ, ಹೆಮ್ಮೆನೂ ಇದೆ. ಅಂದ್ರೆ ಫಸ್ಟ್ ಮೂವಿ ಇಷ್ಟು ಒಳ್ಳೇದೇ ಬೇರೆ ಯಾರು ಸಿಗಲ್ಲ. ಫೈನಲ್ ಆಗಿ ಮೂವಿ ರಿಲೀಸ್ ಆಗ್ತಿದೆ ಕಾಯ್ತಾ ಇದ್ದೀವಿ, ಯಾವಾಗ ಬರುತ್ತೆ ಸರ್ ಯಾವಾಗ ಬರುತ್ತೆ ಅದನ್ನು ಪೇಷನ್ಸ್ ನಲ್ಲಿ ಟೆಸ್ಟ್ ಮಾಡ್ತಾ ಇದ್ದೀನಿ ಸರ್. ಫೈನಲ್ ಇವಾಗ ಬರ್ತಾ ಇದೆ, ಇವಾಗ ಅಂದ್ರೆ ನೈಟ್ ಎಲ್ಲ ನಿದ್ದೆ ಬರ್ತಲ್ಲ ಎಕ್ಸೈಟ್ಮೆಂಟ್ ಯಾವಾಗ ಬರುತ್ತೆ ಇಪ್ಪತ್ತು ಮಾಡ್ತೀನಿ. ಮುಂಚೆ ಮಾಡಿದ ಮೂವಿಗಳಿಗಿಂತ ಈ ಮೂವಿ ತುಂಬಾನೇ ಡಿಫ್ರೆಂಟ್ ಇದೆ. ಐದನೇ ಫಿಲಮ್ ಆ ಮೂವಿಲಿ ಏನಂದ್ರೆ ಬರ್ತಾ ಇದ್ದೆ, ಶೂಟಿಂಗ್ ಮುಗಿಸ್ತಾ ಇದ್ದೆ, ಹೋಗ್ತಾ ಇದ್ದೆ ಅಷ್ಟೇ. ಇದು ಹೊಸದು ಫುಲ್ಲು ಉಳ್ಕೊಂಡು ವರ್ಕ್ಶಾಪ್ ಆ್ಯಕ್ಟಿಂಗ್ ವರ್ಕ್ಶಾಪ್ ಮಾಡಿ ಖೋಖೋ ರಿಹರ್ಸ ಪ್ರಾಕ್ಟೀಸ್ ಮಾಡಿ ಖೋಖೋ ಪಕ್ಕ ರೆಡಿಯಾಗಿ ಅದು ಶೂಟ್ ಮಾಡಿ ಏನೋ ಫುಲ್ಲು ಹೊಸ ಫೀಲಿಂಗ್. ಸೊ ನಿಮ್ಮ ಫ್ರೆಂಡ್ಸ್ಗಳೆಲ್ಲ ಏನಂತಾರೆ ಆ್ಯಕ್ಚುಲಿ ಈ ಸಿನಿಮಾ ಮಾಡ್ತಿರೋದು? ಖುಷಿ ಪಟ್ಟರು ಈ ಪಿಂಕಿಗೆ ಮೂವಿ ಅಂತ ಅನ್ಕೊಂಡಿದ್ದೀವಿ. ಎಲ್ರು ಒಂದೇ ಮತ್ತು ಟಿಕೆಟ್ ರೆಡಿ ಮಾಡ್ತಾರೆ ಗುರುಶಿಷ್ಯರು ಮುಂಚೆ ಒಂದು 40-45 ಆಡಿಷನ್ ಕೊಟ್ಟಿದ್ದೀವಿ. ಯಾವ ಸೆಲೆಕ್ಟ್ ಆಗಿ ಫಿಲ್ಮ್ ಸೆಲೆಕ್ಟ್ ಅಂತ ಹೇಳೋರು ಸ್ವಲ್ಪ ಜನ ದುಡ್ಡು ಕೇಳೋರು, ಇನ್ನೊಂದು ಸ್ವಲ್ಪ ಜನ ಪರ್ಸನಾಲಿಟಿ ಅದು ಇದು ನೋಡೋರು. ಯಾವ್ದಾದ್ರು ಸೆಲೆಕ್ಟ್ ಆಗಿಲ್ಲ, ಇದೇ ಫಸ್ಟ್ ಫಿಲಮೇ ಇಷ್ಟು ದೊಡ್ಡ ಫಿಲಮ್ ಸಿಕ್ಕಲ್ಲ ಅವರಿಗೊಂದು ಖುಷಿ ಇದೆ. ಇಲ್ಲ ನಮ್ಮ ಹುಡುಗನು ಒಬ್ಬ ಆ ಫಿಲಮಲ್ಲಿ ಮಾಡ್ತಾನೆ, ಗುರುಶಿಷ್ಯರನ್ನು ಫಿಲಮಲ್ಲಿ ಮಾಡ್ತಾವನೆ, ನೋಡಬೇಕು ಅವನು ಅವನು ಥಿಯೇಟ್ರ್ ನೋಡೋ. ಎಲ್ಲರೂ ಎಕ್ಸೈಟ್ ಆಗಿದ್ದೀರಾ? ಓಕೆ, ಆ ಎಕ್ಸೈಟ್ಮೆಂಟಲ್ಲೇ ಏನು ಮಾಡಿ. ಓಕೆ, ಥ್ಯಾಂಕ್ ಯು.